ಕೊಟ್ಟಿರುವಂತಹ ಕರಣಿಗಳಲ್ಲಿ ಪೂರ್ಣ ವರ್ಗಸಂಖ್ಯೆಯನ್ನು ಹೊರತೆಗೆದು ಸುಲ್ಬೀಕರಿಸಿ ಒಂದು ವೇಳೆ ಈ ಒಂದು ಎಕ್ಸ್ಪ್ರೆಷನನ್ನು ಸೊಲ್ಬೀಕನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಹಾಗೆ ಬರೆದುಬಿಡಿ ಅಂತೇಳಿ ಈ ಒಂದು ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಸಿಂಪ್ಲಿಫೈ ದ ಎಕ್ಸ್ಪ್ರೆಷನ್ ಬೈ ರಿಮೂವಿಂಗ್ ಆಲ್ ಫ್ಯಾಕ್ಟರ್ಸ್ ದಟ್ ಆರ್ ಪರ್ಫೆಕ್ಟ್ ಸ್ಕ್ವೇರ್ಸ್ ಫ್ರಮ್ ದ ಇನ್ಸೈಡ್ ದ ರಾಡಿಕಲ್ಸ್ ಆ್ಯಂಡ್ ಕಂಬೈನ್ ದ ಟರ್ಮ್ಸ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಫೋರ್ಟಿ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ನೈಂಟಿ ಇಫ್ ದ ಎಕ್ಸ್ಪ್ರೆಷನ್ ಕೆನಾಟ್ ಬಿ ಸಿಂಪ್ಲಿಫೈಡ್ ಎಂಟರ್ ಇಟ್ ಆ್ಯಸ್ ಗಿವನ್ ಇದನ್ನು ಸಿಂಪ್ಲಿಫೈ ಮಾಡಲಿಕ್ಕಾಗಲಿಲ್ಲ ಅಂದರೆ ಹಾಗೆ ಬರೆದು ಬಿಡಿ ಈ ಒಂದು ವರ್ಗಮೂಲ ನಲವತ್ತನ್ನು ಗಮನಿಸಿ ವರ್ಗಮೂಲ ನಲವತ್ತನ್ನು ಗಮನಿಸಿದಾಗ ವರ್ಗ ಸಂಖ್ಯೆ ಗುಣಲಬ್ಧ ಇದರಲ್ಲಿ ಇದೆಯಾ ಅಂತ ಒಂದು ಸರಿ ಯೋಚನೆ ಮಾಡಿ ಹೌದು ಇದೆ ನಾಲ್ಕು ಹತ್ತಲ ನಲವತ್ತು ನಾಲ್ಕು ಅಂತಕ್ಕಂಥದ್ದು ವರ್ಗ ಸಂಖ್ಯೆ ನಾಲ್ಕು ಹತ್ತಲ ನಲವತ್ತು ಇಲ್ಲಿಯೂ ಸಹ ಒಂದು ತೊಂಬತ್ತನ್ನು ಯೋಚನೆ ಮಾಡಿ ತೊಂಬತ್ತು ಒಂಬತ್ತು ಹತ್ಲಿ ತೊಂಬತ್ತು ಒಂಬತ್ತು ಅಂತಕ್ಕಂಥದ್ದು ಸಹ ಒಂದು ವರ್ಗ ಸಂಖ್ಯೆ ಆಗಿದೆ ಹಾಗಾದರೆ ಇದನ್ನು ಬಿಡಿಸಿ ಬರೀಬಹುದು ಡೇರ್ ಫೋರ್ ಇದನ್ನು ಬಿಡಿಸಿ ಬರೆಯೋದಾದರೆ ಮೈನಸ್ ವರ್ಗಮೂಲ ನಲವತ್ತನ್ನು ನಾಲ್ಕು ಇಂಟು ಹತ್ತು ಅಂತ ಬರಿತೀವಿ ಪ್ಲಸ್ ತೊಂಬತ್ತನ್ನು ಒಂಬತ್ತು ಇಂಟು ಹತ್ತು ಅಂತ ಬರಿತೀವಿ ಈಗ ವರ್ಗಮೂಲನ ಪ್ರತಿಯೊಂದಕ್ಕೂ ಸಪ್ರೇಟಾಗಿ ಹಾಕೋಣ ದಡ್ಸಿಕೊಳ್ತು ಮೈನಸ್ ವರ್ಗಮೂಲ ನಾಲ್ಕು ಇಂಟು ವರ್ಗಮೂಲ ಹತ್ತು ಪ್ಲಸ್ ವರ್ಗಮೂಲ ಒಂಬತ್ತು ಇಂಟು ವರ್ಗಮೂಲ ಹತ್ತು ಪ್ರತಿಯೊಂದಕ್ಕೂ ಸಪ್ರೇಟ್ ಸಪ್ರೇಟಾಗಿರೋದರಿಂದ ಸುಲಭವಾಗಿ ತೆಗೆದುಕೊಳ್ಬೋದು ನಾಲ್ಕರ ವರ್ಗಮೂಲ ಎರಡು ಒಂಬತ್ತರ ವರ್ಗ ಮೂಲ ಮೂರು ಮೈನಸ್ ಎರಡು ವರ್ಗ ಮೂಲ ಹತ್ತು ಪ್ಲಸ್ ಮೂರು ಇಂಟು ವರ್ಗ ಮೂಲ ಹತ್ತು ಈಗ ಕರಣೀಯ ಮತ್ತು ಕರಣೀಯ ಕ್ರಮ ಒಂದೇ ಇರೋದ್ರಿಂದ ಈ ಕರಣೀಯಗಳನ್ನ ಕೂಡಬಹುದು ಅಥವಾ ಕಳಿಬಹುದಾಗಿದೆ ಮೂರು ರೂಟ್ ಹತ್ತು ಮೈನಸ್ ಎರಡು ರೂಟ್ ಹತ್ತು ಪ್ಲಸ್ ಮೂರು ರೂಟ್ ಹತ್ತು ಮೈನಸ್ ಎರಡು ರೂಟ್ ಹತ್ತು ಇದನ್ನ ನಾವು ನೋಡಿದಾಗ ಮೂರಲ್ಲಿ ಎರಡು ಅಂದ್ರೆ ಒಂದು ದೇರ್ ಫೋರ್ ಒಂದು ರೂಟ್ ಹತ್ತಾಗ್ತದೆ ದೇರ್ ಫೋರ್ ಒಂದು ರೂಟ್ ಹತ್ತು ರೂಟ್ ಹತ್ತೆ ಆಗ್ತದೆ ನಾವು ಇದನ್ನು ಮತ್ತೊಂದು ವಿಧಾನದಲ್ಲಿ ವಿಭಾಜಕ ನಿಯಮವನ್ನು ಬಳಸಿ ಸಹ ಇದನ್ನು ನಾವು ಸುಲಭೀಕರಿಸ್ಬೋದಾಗಿದೆ ವಿಭಾಜಕ ನಿಯಮ ಯಾವುದಪ್ಪ ಅಂದರೆ ಇಲ್ಲಿ ರೂಟ್ ಹತ್ತನ್ನು ಕಾಮನ್ನಾಗಿ ತಗೊಂಡು ಉಳಿದಿರ್ತಕ್ಕಂಥದ್ದು ಮೂರು ಮೈನಸ್ ಎರಡು ಮೂರು ಮೈನಸ್ ಎರಡು ಅಂದರೆ ಒಂದು ಬರ್ತದೆ ದುಡಿಸಿಕೊಳ್ತು ಒಂದು ಒಂದು ಇಂಟು ರೂಟ್ ಹತ್ತು ಅಂದರೆ ರೂಟ್ ಹತ್ತು ಆಗ್ತದೆ ಅಂದರೆ ಮೈನಸ್ ವರ್ಗಮೂಲ ನಲವತ್ತು ಪ್ಲಸ್ ವರ್ಗಮೂಲ ತೊಂಬತ್ತು ಅದರ ಬೆಲೆ ಎಷ್ಟಪ್ಪ ಅಂದರೆ ವರ್ಗಮೂಲ ಹತ್ತು ಆಗಿದೆ ಅದರ ಬೆಲೆ ಈಗ ಮತ್ತೊಂದು ಲೆಕ್ಕವನ್ನು ನೋಡೋಣ ಆ ಲೆಕ್ಕನು ಸಹ ಹಿಂದಿನ ಲೆಕ್ಕ ಥರನೇ ಇದೆ ಈ ಒಂದು ವರ್ಗಮೂಲ ನೂರ ಎಂಬತ್ತು ಇಂಟು ವರ್ಗಮೂಲ ಅರ್ಧ ಈಗ ಇವೆರಡನ್ನ ನಾವು ಗುಣಿಸ್ಕೊಳ್ಬೋದು ಯಾಕಂದರೆ ಕರಣೀಯ ಕ್ರಮ ಒಂದೇ ಇರೋದ್ರಿಂದ ಇದನ್ನ ಗುಣಿಸ್ಕೊಳ್ಬೋದು ಅದರಿಂದ ಗುಣಿಸೋಣ ಫಸ್ಟು ನೂರ ಎಂಬತ್ತು ಇಂಟು ಅರ್ಧ ನೂರ ಎಂಬತ್ತು ಇಂಟು ಅರ್ಧ ಅದೇ ಜೊತೆಯಲ್ಲಿ ಈಗ ಇದನ್ನು ನಾವು ಸುಲಭೀಕರಿಸಬಹುದು ಏನಪ್ಪಾ ಅಂತಂದರೆ ನೂರ ಎಂಬತ್ ಎರಡೊಂದ್ಲಿ ಎರಡು ತೊಂಬತ್ತಲಿ ಅಂದರೆ ಇಲ್ಲಿ ವರ್ಗ ಮೂಲ ತೊಂಬತ್ತಾಯಿತು ಕರಣೀಯ ಕ್ರಮವನ್ನು ನೋಡಿ ಗುಣಿಸೋದು ಒಂದು ಆದರೆ ಗಾತಂಕದ ನಿಯಮಗಳನ್ನು ಸಹ ನಾವು ಉಪಯೋಗಿಸ್ಕೊಂಡು ಮಾಡ್ಬೋದು ಏನಪ್ಪ ಅಂದರೆ ಎ ಅಗಾತ ಅರ್ಧ ಇಂಟು ಬಿ ಅಗಾತ ಅರ್ಧ ಇಸ್ ಈಕ್ವಲ್ ಟು ಎ ಇಂಟು ಬಿ ಅದರ ಗಾತ ಅರ್ಧ ಈ ಒಂದು ಇದನ್ನು ಉಪಯೋಗಿಸ್ಕೊಂಡು ನಾವಿಲ್ಲಿ ಇಲ್ಲಿ ಸಹ ಬರ್ಕೊಡಬಹುದಾಗಿದೆ ವರ್ಗ ಸಂಖ್ಯೆ ಇದೆ ಅದರ ಗುಣಲಬ್ಧ ಒಂದಿದೆ ಅದರಿಂದ ಇದನ್ನು ಬಿಡಿಸಿ ಬರೆಯೋಣ ಒಂಬತ್ತು ಇಂಟು ಹತ್ತು ಒಂಬತ್ತು ಇಂಟು ಹತ್ತು ಪ್ರತ್ಯೇಕವಾಗಿ ಇದನ್ನು ಬಿಡಿಸೋಣ ಒಂಬತ್ತು ಇಂಟು ಹತ್ತು ಅಂದರೆ ವರ್ಗಮೂಲ ಒಂಬತ್ತು ಇಂಟು ವರ್ಗಮೂಲ ಹತ್ತು ಒಂಬತ್ತರ ವರ್ಗಮೂಲ ಮೂರು ಅದರಿಂದ ಮೂರು ರೂಟ್ ಹತ್ತು ಅಂದರೆ ಇದನ್ನು ನಾವು ಸುಲಭೀಕರಿಸಿದಾಗ ನಮ್ಗೆ ಬಂದಂಥ ಉತ್ತರ ಏನಪ್ಪ ಅಂದರೆ ಮೂರು ರೂಟ್ ಹತ್ತು ಈಗ ಮತ್ತೊಂದು ಲೆಕ್ಕವನ್ನು ಗಮನಿಸೋಣ ಈ ಲೇಖ ಹಿಂದಿನ ಥರನೇ ಇದೆ ಆದ್ದರಿಂದ ವರ್ಗಮೂಲ ನೂರ ಇಪ್ಪತ್ತ ಎಂಟು ಡಿವೈಡೆಡ್ ಬೈ ವರ್ಗಮೂಲ ಇಪ್ಪತ್ತೇಳು ಅದರಿಂದ ನೂರ ಇಪ್ಪತ್ತೆಂಟನ್ನು

ಎಂಟು ಇಂಟು ವರ್ಗ ಮೂಲ ಎರಡು ಡಿಬೈಡೆ ಬೈ ಮೂರು ಇಂಟು ವರ್ಗಮೂಲ ಮೂರಾಯಿತು ಈಗ ಒಟ್ಟಾಗಿ ಕಾಮನ್ನಾಗಿ ಎಂಟು ಬಾಗಿಸು ಮೂರು ಕಾಮನಾಗಿ ವರ್ಗಮೂಲವನ್ನು ಹಾಕೋಣ ಎರಡು ಬಾಗಿಸು ಮೂರು ವರ್ಗಮೂಲ ಮೂಲ ಎರಡು ಬಾಗಿಸು ಮೂರು ದೇರ್ ಫೋರ್ ಇದನ್ನು ಸುಲಭೀಕರಿಸಿದಾಗ ನಮಗೆ ಬಂದಂಥ ಉತ್ತರ ಏನಪ್ಪ ಅಂದರೆ ಎಂಟು ಬಾಗಿಸು ಮೂರು ವರ್ಗಮೂಲ ಮೂಲ ಎರಡು ಬಾಗಿಸು ಮೂರು ಅಂದರೆ ಎಂಟು ಬಾಗಿಸು ಮೂರು ಇಂಟು ವರ್ಗಮೂಲ ಎರಡು ಬಾಗಿಸು ಮೂರು ಬಂತು ಈ ರೀತಿಯಾಗಿ ಕೊಟ್ಟಿರುವಂತಹ ಕರಣಿಗಳಲ್ಲಿನ ಪೂರ್ಣ ವರ್ಗ ಸಂಖ್ಯೆಗಳನ್ನು ಹೊರತೆಗೆದು ಅದನ್ನ ಸುಲಭೀಕರಿಸ್ತೀವಿ ಒಂದ್ ವೇಳೆ ಪೂರ್ಣ ಸಂಖ್ಯೆನೆ ಇಲ್ಲ ವರ್ಗಸಂಖ್ಯೆನೆ ಇಲ್ಲ ಅನ್ನೋದಾದ್ರೆ ಅದನ್ನ ಹಾಗೆ ಬರಿತೇವೆ